ಓಕೆ, ಮೊದಲನೇದಾಗಿ ಮಾಧ್ಯಮದ ಎಲ್ಲ ನನ್ನ ಸಹೋದರರಿಗೆ ಈ ಒಂದು ತುರ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ. ತಾವೆಲ್ಲರೂ ಬಂದಿದ್ದೀರಾ, ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಬರುವಂಥ ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ 2023 ಇನ್ನೇನು 10 ದಿನ ಉಳಿದಿದೆ. ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ಕೂಡ ಕಾಂಗ್ರೆಸ್ ಪರವಾದಂಥ ವಾತಾವರಣ, ಕಾಂಗ್ರೆಸ್ ಪರವಾದಂಥ ಅಲೆ ಜನಸಾಮಾನ್ಯರ ಭಾವನೆಯಿಂದ ನಮಗೆ ಗೊತ್ತಾಗ್ತಾ ಇದೆ. ಬಹುಶಃ ಎಲ್ಲ ರಾಜ್ಯದ ಮತದಾರರು, ಜನಸಾಮಾನ್ಯರು ಈ ಬಾರಿ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ತರಬೇಕು ಅಂತ ಮನಸ್ಸು ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದರಲ್ಲೂ ನಮ್ಮ ಜಿಲ್ಲೆಯಲ್ಲೂ ಕೂಡ ಬಹಳ ಒಳ್ಳೆಯ ವಾತಾವರಣ ಇದೆ. ಮುಖ್ಯವಾಗಿ ಏನು ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ಗಳು, ಏನು ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರಬಹುದು, ಯುವಕರಿಗೆ ಪ್ರೋತ್ಸಾಹಧನ ಆಗಿರ್ಬೋದು, ಅಥವಾ 10 ಕೆಜಿ ಅಕ್ಕಿ ಆಗಿರ್ಬೋದು, ಜನರು ಬೆಲೆ ಏರಿಕೆಯಿಂದ ತತ್ತರಿಸಿದಂಥ ಸಂದರ್ಭದಲ್ಲಿ, ಅವರ ಜೀವನ ಬಹಳ ಕಷ್ಟಮಯವಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅವರ ಜೀವನಕ್ಕೆ ಒಂದು ನವ ಚೈತನ್ಯ ತರಬೇಕು ಅಂತ ಏನು ಗ್ಯಾರಂಟಿ ಸ್ಕೀಮ್ಗಳು ತಗೊಂಡು ಬಂದಿದ್ದಾರೆ. ಈಗಾಗಲೇ ಜನ ಈ ಸ್ಕೀಮ್ಗಳ ಮೇಲೆ, ಈ ಗ್ಯಾರಂಟಿ ಮೇಲೆ ಭರವಸೆಯನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾವೆಲ್ಲೇ ಪ್ರಚಾರಕ್ಕೆ ಹೋದರೂ ಕೂಡ ನಾವು ಕೇಳುವಂಥ ಹಂತದಲ್ಲಿ ನಮಗೆ ಕಾರ್ಡ್ ಮುಟ್ಟಲ್ಲ ಅಥವಾ ನಮ್ಮ ಕಾರ್ಡ್ ಮುಟ್ಟಿದೆ ಅಂತ ಅಂದರೆ ಅಷ್ಟೊಂದು ಜನಪ್ರಿಯ ಯೋಜನೆಗಳು ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಯಾವ ರೀತಿ ಅನ್ನಭಾಗ್ಯ ಆಗಿತ್ತು ಅದೇ ರೀತಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಅಷ್ಟೊಂದು ಜನಪ್ರಿಯ ಯೋಜನೆಗಳನ್ನು ಜನ ಕಾಯ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಬಿಜೆಪಿಯವರು ಹತಾಶೆ ಆಗಿ ಕರ್ನಾಟಕ ರಾಜ್ಯದಲ್ಲಿ ನನ್ನ ಆದಿಯಾಗಿ ಕೆಲವು ವಾಮ ಮಾರ್ಗಗಳನ್ನು ಹಿಡಿಯುವಂಥ ಕೆಲವು ಸುದ್ದಿಗಳು ನಮಗೆ ತಲುಪಿದ್ದಾವೆ. ಅದರಲ್ಲೂ ಸುಮಾರು 50 ಅಭ್ಯರ್ಥಿಗಳ ಮೇಲೆ ಅಥವಾ ಅಭ್ಯರ್ಥಿಗಳ ಸಂಬಂಧಿಕರ ಮೇಲೆ ಲೋಕಾಯುಕ್ತರ ದಾಳಿ, ಇನ್ಕಮ್ ಟ್ಯಾಕ್ಸ್ ದಾಳಿಯನ್ನು ಮಾಡುವಂಥ ಸುದ್ದಿಗಳು ನಮಗೆ ಬಂದಿದ್ದಾವೆ. ಯಾಕಂದರೆ ಎಲ್ಲ ಇಲಾಖೆಗಳಲ್ಲಿ ಕಾಂಗ್ರೆಸ್ ಪರವಾಗಿರುವಂಥವರು ಮತ್ತು ನಮ್ಮ ವೆಲ್ವಿಷರ್ಗಳು ಇರ್ತಾರೆ. ಸೊ ಇಂಥ ಸುದ್ದಿಗಳು ಬಂದಾಗ ಇಲೆಕ್ಷನ್ ಇನ್ನೇನು 10 ದಿನ ಉಳಿದಿದೆ, ನಾವು ಯಾವುದೇ ತಪ್ಪನ್ನು ಮಾಡಲ್ಲ, ಆದರೆ ಇಂಥ ಸಮಯ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ, ಚುನಾವಣೆಯ ಸಂದರ್ಭದಲ್ಲಿ ಕೆಲವು ಗೊಂದಲಕ್ಕೆ ಕಾರ್ಯಕರ್ತರಾಗಲಿ ಜನರಾಗಲಿ ಗೊಂದಲಕ್ಕೀಡಾಗ್ತಾರೆ. ಅದರಲ್ಲೂ ನಾವು ಸಮಯವನ್ನು ವೇಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದೊಂದು ಮಿನಿಟ್ ಕೂಡ ನಮಗೆ ಬಹಳ ಪ್ರಾಮುಖ್ಯತೆ. ಸೊ ಇಂಥ ಒಂದು ವಾಮ ಮಾರ್ಗವನ್ನು ಅವರು ಉಪಯೋಗ ಇನ್ನೊಂದು 1-2 ದಿನದಲ್ಲಿ ಮಾಡುವಂಥ ಸುದ್ದಿಗಳು ನಮಗೆ ಬಂದಿದೆ. ಸೊ ಅದಕ್ಕೆ ತಮ್ಮ ಮುಖಾಂತರ ರಾಜ್ಯದ ಮಹಾಜನತೆಗೆ ಹೇಳೋದಿಷ್ಟೇ, ಯಾವುದೇ ರಾಜ್ಯದಲ್ಲಿ, ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ವಾಮ ಮಾರ್ಗದಿಂದ ವಿರೋಧ ಪಕ್ಷದವರನ್ನು ಹೆದರಿಸೋದಾಗಲಿ ಅಥವಾ ಮತದಾರರನ್ನು ಬೇರೆ ಕಡೆ ಅವರ ಗಮನವನ್ನು ಹರಿಸೋದಾಗಲಿ ಇದು ಅವರಿಗೆ ಸರ್ವೇ ಸಾಮಾನ್ಯ ಆಗಿದೆ. ಇದನ್ನು ಅವರು ಏನಾದರೂ ಮಾಡ್ತಾ ಇದ್ದರೆ ಇದು ಅವರ ಒಂದು ಏನು ಪ್ಲ್ಯಾನ್ ಮಾಡ್ಕೊಳ್ತಿದ್ದಾರೆ ಅದು ಅವ್ರಿಗೇನೆ ಅಡ್ವರ್ಸ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಮಯ ಬಹಳ ಮುಖ್ಯ. ಒಂದೊಂದು ಮಿನಿಟ್ ಕೂಡ ನಾವು ಈಗ ಫೀಲ್ಡ್ನಲ್ಲಿ ಇರಬೇಕಾಗತ್ತೆ. ಕೊನೆಯ ಹಂತದ ಪ್ರಚಾರ. ಸೊ ಇಂಥ ಸಂದರ್ಭದಲ್ಲಿ ಇಂಥ ಮಾರ್ಗವನ್ನು ಅವ್ರ ಕೈ ಬಿಡಬೇಕು. ಸತ್ಯ, ಧರ್ಮ, ನ್ಯಾಯದ ಮಾರ್ಗದಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಂತ ನಾನು ಹೇಳ್ತೀನಿ, ಮತ್ತು ರಾಜ್ಯದ ಜನತೆ ಕೂಡ ಇದನ್ನು ಗಮನಿಸ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.